ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ನೇತೃತ್ವದಲ್ಲಿ ಮಂಗಳೂರಿನ ಕುಂಜತ್ತ ಬೈಲಿನಲ್ಲಿ ನೂತನವಾಗಿ ನಿರ್ಮಿಸಿದ ದಿವಂಗತ ದಾಮೋದರ ಆರ್ ಸುವರ್ಣ ಸ್ಮಾರಕ ಬಿಲ್ಲವ ಹಾಸ್ಟೆಲ್ ಲೋಕಾರ್ಪಣಾ ಕಾರ್ಯಕ್ರಮ ಸೆಪ್ಟೆಂಬರ್ 24ರಂದು ನಡೆಯಲಿದೆ ಎಂದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷರಾದ ನವೀನ್ ಚಂದ್ರ ಡಿ ಸುವರ್ಣ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದ್ದಾರೆ. ಮಂಗಳೂರಿನ ಕುಂಜತ್ ಬೈಲಿನಲ್ಲಿ ಈ ಹಾಸ್ಟೆಲ್ ನಿರ್ಮಾಣಗೊಂಡಿದೆ. ಕೇವಲ ಮಂಗಳೂರಿನಿಂದ 6 ಕಿಲೋಮೀಟರ್ ದೂರದಲ್ಲಿ ವಿಶಾಲವಾದ ಪ್ರದೇಶ, 1 ಎಕರೆ ಜಮೀನು ಕೂಡ ಇದೆ. ಈ ಒಂದು ಯೋಜನೆಗೆ ಸುಮಾರು 5.5 ಕೋಟಿ ಖರ್ಚು ವೆಚ್ಚವಾಗಿದೆ. ಸರ್ಕಾರದಿಂದ ನಮಗೆ ಇಷ್ಟರವರೆಗೆ ಸಿಕ್ಕಿದ್ದು ಖಾಲಿ ಕೇವಲ 27 ಲಕ್ಷ ಮಾತ್ರ. ಇಲ್ಲ, ಈಗ ಸದ್ಯಕ್ಕೆ ಪ್ರಶಸ್ತ್ಯ ಬಿಲ್ಲವ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ, ಆಮೇಲೆ ಅದರಲ್ಲಿ ವೇಕೆನ್ಸಿ ಇದ್ರೆ ಬೇರೆಯವರಿಗೆ ಕೂಡ ಕೊಡ್ಬಹುದು. ಹೌದು, ಅದರಲ್ಲಿ ಸುರುವಿಗೆ ಬಿಲ್ಲವ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗ, ಹಿಂದುಳಿದ ಪ್ರವೀಣಿಗೆ, ಮತ್ತೆ ಎರಡನೇದಾಗಿ ಹಿಂದುಳಿದ ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರಿಗೆ, ಆರ್ಥಿಕವಾಗಿ ಇದು ಆರ್ಥಿಕವಾಗಿ ಹಿಂದುಳಿದವರಿಗೆ ಇರತಕ್ಕಂತಹ ಇದೊಂದು ವ್ಯವಸ್ಥೆ. ಇದು ಹಾಸ್ಟೆಲ್ ವಿತ್ ಫುಡ್. ಹೌದು, ಶುಲ್ಕ ಕೊಡ್ಲಿಕ್ಕೆ ನಾವು ಆದಷ್ಟು ಇದನ್ನು ಫ್ರೀ ಉಚಿತವಾಗಿ ಮಾಡಬೇಕು ಅಂತ ಹೇಳಿ ನಾವೊಂದು ಪ್ರಯತ್ನ ಮಾಡ್ತಿದ್ದೇವೆ. ಆದ್ರೆ ಎಲ್ಲರಿಗೆ ಉಚಿತ ಕೊಡ್ಲಿಕ್ಕೆ ಆರ್ಥಿಕ ಸಂಪನ್ಮೂಲ ಸಾಕಾಗ್ಲಿಕ್ಕಿಲ್ಲ. ಆದ್ರಿಂದ ನಾವು ಸುಮಾರು ಒಂದು ಕನಿಷ್ಠ 25% ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಟ್ಟು ಬಾಕಿಯವರಿಗೆ ಆದಷ್ಟು ಕಡಿಮೆ ಶುಲ್ಕದಲ್ಲಿ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಕುಂಜತ್ತ ಬೈಲಿನ ಸುಮಾರು 1 ಎಕರೆ ವ್ಯಾಪ್ತಿಯಲ್ಲಿ 5.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಲ್ಲವ ಹಾಗೂ ಹಿಂದುಳಿದ ಸಮುದಾಯದಲ್ಲಿ ಉನ್ನತ ವೃತ್ತಿ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳ ಅನುಕೂಲತೆಗಾಗಿ ಈ ಹಾಸ್ಟೆಲ್ ನಿರ್ಮಿಸಲಾಗಿದೆ ಎಂದರು. ಇದರ ವತಿಯಿಂದ ಸೆಪ್ಟೆಂಬರ್ 24 ತಾರೀಕಿಗೆ ನಮ್ಮ ಬಹಳ ಒಂದು ಬಹುದಿನಗಳ ಕನಸು ನನಸಾಗುವಂತಹ ಒಂದು ಸುಸಂದರ್ಭ. ಬಿಲ್ಲವ ಹಾಸ್ಟೆಲ್ ಲೋಕಾರ್ಪಣಾ ಸಮಾರಂಭ ಕಾರ್ಯಕ್ರಮ ಪುರಭವನದಲ್ಲಿ ನಡೆಯಲಿದೆ. ಈ ನಿಮಿತ್ತವಾಗಿ ಇವತ್ತು ಪ್ರಚಾರದ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ತಿಳಿಸಬೇಕೆನ್ನುವಂಥ ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಕರೆದಿದ್ದೇವೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರುವವರು, ಹಾಗೆ ಇವತ್ತಿನ ಪತ್ರಿಕೆಗೋಷ್ಠಿಯನ್ನು ನಡೆಸಲಿರುವವರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ SSV ಅಧ್ಯಕ್ಷರು, ಅದೇ ರೀತಿ ನಾಳಿದ್ದು ನಡೆಯುವಂಥ ಕಾರ್ಯಕ್ರಮದ ಒಂದು ರೂವಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ನವೀನ್ ಚಂದ್ರ ಡಿ ಸುವರ್ಣ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇದ್ದಾರೆ. ಹಾಗೆಯೇ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಎನ್ ಸುವರ್ಣ ಇವರು ಕೂಡ ಉಪಸ್ಥಿತಿದ್ದಾರೆ. ಹಾಗೆಯೇ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಖಿಲ ಭಾರತ ಬಿಲ್ಲವರ ಹಾಸ್ಟೆಲ್ ಈ ಒಂದು ಲೋಕಾರ್ಪಣೆ ಸಂದರ್ಭದಲ್ಲಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿಕ್ಕಿದ್ದೇವೆ. ಈ ಸ್ಮರಣ ಸಂಚಿಕೆಯ ಸಂಪಾದಕಿಯಾಗಿರ್ತಕ್ಕಂಥ ಶ್ರೀಮತಿ ಸುಖಲಕ್ಷ್ಮಿ ಸುವರ್ಣ ಉಪಸ್ಥಿತಿದ್ದಾರೆ. ಹಾಗೆಯೇ ಕಟ್ಟಡ ಲೋಕಾರ್ಪಣಾ ಸಮಿತಿಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಕಾಶಿನಾಥ್ ಪಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಜತೆ ಕಾರ್ಯದರ್ಶಿಯಾಗಿರ್ತಕ್ಕಂಥ ಯೋಗೀಶ್ ಕುಮಾರ್ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಇನ್ನು ಮುಂದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಚಂದ್ರ ಡಿ ಸುವರ್ಣ ಅವರು ನಡೆಸುತ್ತಿದ್ದಾರೆ. ಅದೇ ರೀತಿ ನಾನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಜೀವನ್ ಕುಮಾರ್ ತಪ್ಪಿಕೊಂಡೆ. ಎಲ್ಲ ಮಾಧ್ಯಮ ಮಿತ್ರರೇ, ನಿಮಗೆ ಮಗದೊಮ್ಮೆ ನಾನು ಸ್ವಾಗತ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತಾ, ಈಗ ತಾನೇ ಈ ಒಂದು 24 ತಾರೀಕು ಮುಂದಿನ ಆದಿತ್ಯವಾರ ಮಂಗಳೂರಿನ ಪುರಭವನದಲ್ಲಿ ನಡೆಯತಕ್ಕಂತಹ ಸಭಾ ಕಾರ್ಯಕ್ರಮ ಬಿಲ್ಲವ ಹಾಸ್ಟೆಲ್ ಕಟ್ಟಡ ಲೋಕಾರ್ಪಣೆ
ಇದರ ಬಗ್ಗೆ ಕರೆದಂತಹ ಈ ಕಾರ್ಯಕ್ರಮ ಈ ಒಂದು ಬಿಲ್ಲವ ಹಾಸ್ಟೆಲ್ ಕಟ್ಟಡ ಇದರ ಉದ್ಘಾಟನೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಸಿದ್ದರಾಮಯ್ಯನವರು ಮಾಡಲಿಕ್ಕಿದ್ದಾರೆ ಅದೇ ರೀತಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಕೇಂದ್ರ ಸಚಿವರು ಆದಂತಹ ಶ್ರೀಯುತ ಬಿ ಜನಾರ್ದನ್ ಪೂಜಾರಿಯವರು ದೀಪ ಪ್ರಜ್ವಲಿಸುವ ಮೂಲಕ ಮಾಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡುವಂತಹ ಈ ಒಂದು ಸ್ಮರಣ ಸಂಚಿಕೆ ಗುರು ಚೇತನ ಇದನ್ನು ಮಾನ್ಯ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಪತಿಗಳಾದಂತಹ ಶ್ರೀಯುತ ಯು ಬಿ ಖಾದರ್ರವರು ನೆರವೇರಿಸಲಿಕ್ಕಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿ ಸಂಸದರು ಮಾಜಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಬಿ ವಿ ಸದಾನಂದ ಗೌಡರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಬಿ ಕೆ ಹರಿಪ್ರಸಾದ್ರವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಶ್ರೀಯುತ ದಿನೇಶ್ ಗುಂಡೂರಾಯರು ಗುಂಡೂರಾವ್ ಇವರು ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ನಮ್ಮ ಮಾನ್ಯ ಸಂಸದರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ನಳಿನ್ ಕುಮಾರ್ರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾದಂತಹ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿಯವರು ಮಾನ್ಯ ಶಾಸಕರು ಹಾಗೂ ಮಾನ್ಯ ವಿಧಾನ ಪರಿಷತ್ ಮಾನ್ಯ ಶಾಸಕರಾದಂತಹ ಶ್ರೀಯುತ ಸುನೀಲ್ ಕುಮಾರ್ರವರು ಮಾನ್ಯ ಶಾಸಕರಾದಂತಹ ಶ್ರೀಯುತ ಉಮನಾಥ್ ಕೋಟ್ಯಾನ್ರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಹರೀಶ್ ಕುಮಾರ್ರವರು ಮಾನ್ಯ ಶಾಸಕರಾದಂತಹ ವೇದ ವ್ಯಾಸ್ ಕಾಮತ್ರವರು ವೈ ಭರತ್ ಶೆಟ್ಟಿಯವರು ಮತ್ತೆ ಮಾನ್ಯ ಮೇಯರ್ ಆದಂತಹ ಶ್ರೀಯುತ ಮಾಜಿ ಮೇಯರ್ ಆದಂತಹ ಶ್ರೀಯುತ ಜಯಾನಂದ ಅಂಜನ್ರವರು ಮಾಜಿ ಸಚಿವರಾದಂತಹ ವಿನಯ್ ಕುಮಾರ್ ಸೊರಕೆಯವರು ಮಾಜಿ ಮುಖ್ಯ ಸಚೇತಕರಾದಂತಹ ಶ್ರೀಯುತ ಕೆ ವಸಂತ್ ಬಂಗೇರ್ರವರು ಮಾಜಿ ಶಾಸಕರಾದಂತಹ ಶ್ರೀಯುತ ಗೋಪಾಲ್ ಪೂಜೆಯವರು ಹಾಗೂ ಇತರರು ಗೌರವ ಉಪಸ್ಥಿತಿಯಲ್ಲಿ ಇದ್ದು ಈ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಆದಂತಹ ಶ್ರೀಯುತ ಸುಶೀಲ್ ಕುಮಾರ್ ಇವರನ್ನು ಮತ್ತು ಬಿಲ್ಲಾ ಹಾಸ್ಟೆಲ್ ಕಟ್ಟಡದ ಇಂಜಿನಿಯರ್ ಆದಂತಹ ಶ್ರೀಯುತ ಬಾಬಾ ಅಲಂಗರ್ರವರನ್ನು ಸನ್ಮಾನಿಸಲಿಕ್ಕಿದ್ದೇವೆ ಈ ಸಭಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ತಮಗೆಲ್ಲ ಈಗ ಕೈ ಸೇರಿದೆ ಈ ಒಂದು ನಿಮಗೆಲ್ಲ ತಿಳಿದ ಹಾಗೆ ಈ ಬಿಲ್ಲವ ಸಮಾಜ ಕರ್ನಾಟಕದ ಕರಾವಳಿಯಲ್ಲಿ ನಾವು ಬಹುಸಂಖ್ಯಾತರಾಗಿದ್ದರು ನಮ್ಮ ಅಲ್ಲಿ ಕೆಲವು ದೇವಸ್ಥಾನಗಳಿವೆ ಗುರು ಮಂದಿರಗಳು ಸಭಾಭವನಗಳು ಇದ್ದರೂ ನಮ್ಮ ಈ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂತಹ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇಷ್ಟರವರೆಗೆ ಇರಲಿಲ್ಲ ಈಗ ಇದು ಪ್ರಪ್ರಥಮ ಬಿಲ್ಲವ ಹಾಸ್ಟೆಲ್ ಆಗಿ ಯೋಜನೆ ಉದ್ಘಾಟನೆಗೆ ಸಿದ್ಧಗೊಂಡಿದೆ ಈ ಒಂದು ಹಾಸ್ಟೆಲ್ನಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ಸುಸಜ್ಜಿತವಾದ ವ್ಯವಸ್ಥೆ ಮಾಡಲಾಗಿದೆ ಈ ಹಾಸ್ಟೆಲನ್ನು ನಾವು ವಿದ್ಯಾರ್ಥಿನಿಯರಿಗೆ ಮೀಸಲಿಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಈಗ ವೃತ್ತಿಪರ ಶಿಕ್ಷಣಕ್ಕೆ ಹೋಗುವಂತಹ ಮಕ್ಕಳನ್ನು ಗಮನಿಸಿದಾಗ ವಿದ್ಯಾರ್ಥಿಗಳನ್ನು ಗಮನಿಸಿದಾಗ ಹೆಚ್ಚಾಗಿ ವಿದ್ಯಾರ್ಥಿನಿಯರೇ ಹೆಚ್ಚಾಗಿ ಅಡ್ಮಿಷನ್ ಸಿಗ್ತದೆ ಪಡ್ಕೊಳ್ತಾರೆ ಆರ್ಥಿಕವಾಗಿ ಹಿಂದುಳಿದಂತಹ ಗ್ರಾಮೀಣ ಪ್ರದೇಶದ ಈ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಲಿಕ್ಕೆ ಅಂತ ಹೇಳಿ ಈ ಒಂದು ಹಾಸ್ಟೆಲ್ ಈಗ ಯೋಜನೆ ಎಲ್ಲ ಸಂಪೂರ್ಣವಾಗಿ ಉದ್ಘಾಟನೆಗೆ ತಯಾರಾಗಿದೆ ಇದರ ಬಗ್ಗೆ ಈ ಹಾಸ್ಟೆಲ್ ಅನ್ನು ದಾಮೋದರ ಸುವರ್ಣ ಸ್ಮಾರಕ ಬಿಲ್ಲವ ಹಾಸ್ಟೆಲ್ ಅಂತ ಹೇಳಿ ನಾಮಕರಣ ಮಾಡಿದ್ದೇವೆ ಇದರ ಉದ್ದೇಶ ನಿಮಗೆಲ್ಲ ತಿಳಿದ ಹಾಗೆ ದಿವಂಗತ ದಾಮೋದರ ಸುವರ್ಣರು ಅಖಿಲ ಭಾರತ ಬಿಲ್ಲವ ಸಮಾಜ ಯೂನಿಯನ್ನ ಮಾಜಿ ಅಧ್ಯಕ್ಷರಾಗಿ ಸಮಾಜದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಬಹಳಷ್ಟು ಪ್ರಯತ್ನ ಮಾಡಿದವರು ಬಹಳಷ್ಟು ಯೋಜನೆಗಳನ್ನು ಹಮ್ಮಿಕೊಂಡು ಅವರು ಎಲ್ಲರ ಈಗ ಮನಸ್ಸಿನಲ್ಲಿ ಚಿರಬಿರುಚಿತರಾಗಿದ್ದರು ದಿವಂಗತ ದಾಮೋದರ ಸುವರ್ಣರ ಸವಿ ನೆನಪಿನಲ್ಲಿ ಈ ಒಂದು ಹಾಸ್ಟೆಲ್ ಕಟ್ಟಡವನ್ನು ಮಾಡಿದ್ದೇವೆ ಇದಕ್ಕೆ ದಿವಂಗತ ದಾಮೋದರ ಸುವರ್ಣ ಸ್ಮಾರಕ ಬಿಲ್ಲವ ಹಾಸ್ಟೆಲ್ ನಾಮಕರಣ ಮಾಡಲಾಗಿದೆ ಈ ಬಗ್ಗೆ ತಮ್ಗೆ ಏನಾದರೂ ಕೇಳಲಿಕ್ಕಿದ್ರೆ ದಯವಿಟ್ಟು ಕೇಳಬಹುದು
महिला संघ अध्यक्षे सुमलता सुवर्ण यूनियन प्रधान कार्यदर्शी जीवन कुमार स्मरण संचिकेय प्रमुखर सुकालाक्षी सुवर्ण कोशाधिकारी काशीनाथ जते कार्यदर्शी योगेश कुमार उपस्थितर।